ಸರ್, ಈಗ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ನಡೆ ಕೇಳಬೇಕಾಗುತ್ತೆ. ತಾವು ನೀವಿಂದನೇ ಸಾಕಷ್ಟು ನಿರೀಕ್ಷೆಗಳಿದ್ವಿ, ಕೈ ತಪ್ಪಿತ್ತು. ಈ ಸತಿ ಏನಾದರೂ ಆ ಬಗ್ಗೆ ಈಗಲೂ ನಾನು ಸಚಿವ ಆಕಾಂಕ್ಷಿ ಇದ್ದೀನಿ, ಇಲ್ಲಂತೇನಿಲ್ಲ. ಆದರೆ ಹೈಕಮಾಂಡ್ ಅವ್ರ ಏನು ನಿರ್ಣಯ ತಗೊಳ್ತಾರೆ ಅದು ಬದ್ಧವಾಗಿರ್ತದೆ. ಯಾವಾಗಲೂ ಅಷ್ಟೇ, ನಾನು ಆಕಾಂಕ್ಷಿ ಅನ್ನೋದು ಒಂದವರಿಗೂ ಕೂಡ ಗೊತ್ತಿದೆ. ಅವ್ರು ಯಾವಾಗ ಅವಕಾಶ ಕೊಡ್ತಾರೆ ಸೇವೆ ಮಾಡೋಣ, ಇಲ್ಲಾಂದ್ರೆ ನನ್ನ ಕ್ಷೇತ್ರದ ಸೇವೆ ಮಾಡೋಕೆ ನನಗೆ ಯಾವಾಗಲೂ ನನ್ನ ಕ್ಷೇತ್ರ ಜನತೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಹೆಸರು ಕೇಳಿ ಕೇಳಿ ತಪ್ಪಿದಂತದ್ದು ಲಾಸ್ಟ್ ಟೈಮ್? ಕೇಳಿ ಕೇಳಿ ಇರ್ತಾವ ಎಲ್ಲ ಈ ರಾಜಕಾರಣದ ಇರೋದಿದ್ದು, ಅದ್ರ ಬಗ್ಗೆ ಬಹಳ ತಲೆಕೇಶನಕ್ಕೆ ಹೋಗಬೇಕಾಗಿಲ್ಲ. ಏನ್ ಜವಾಬ್ದಾರಿ ಸಿಕ್ಕಿರ್ತ ಜನ ಮತ್ತು ಸರ್ಕಾರ ಏನ್ ಜವಾಬ್ದಾರಿ ಕೊಡ್ತೀವಿ ಅದನ್ನು ನಿಭಾಯಿಸೋದಷ್ಟೇ ನಾನು ಕರ್ತಾ ಇದ್ದೀನಿ. ಅಲ್ಲ, ಮೇಲಿಂದ ಮೇಲೆ ಮಿಸ್ ಆಗ್ತಾರೆ ಅಂತ ಏನಂತ, ಈ ಸರಿ ಏನಾದರೂ ಬಲವಾದ ಸಾಧ್ಯತೆಗಳು? ನಾನು ಬಲವಾದ ಇದನ್ನ ಒತ್ತಡ ಇರ್ತಕ್ಕಂಥವನಲ್ಲ. ನಾನು ಮನವಿ ಅವರಿಗೆ ಹೈಕಮಾಂಡ್ ಅವರಿಗೆ ತಲುಪಿಸ್ಬೇಕಾಗಿತ್ತು, ತಲುಪಿಸಿದ್ದೀನಿ. ಅವರೇನು ನಿರ್ಣಯ ತಗೊಳ್ತಾರೆ ನಾನು ಏನು ವಿಶ್ವಾಸ ಇದೆ ಸರ್? ಅಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಒಬ್ಬ ಈ ಕ್ಷೇತ್ರ ಶಾಸಕರಾಗಿ ಕೆಲಸ ಮಾಡೋದು ನನ್ನ ಕರ್ತವ್ಯ. ನನಗೊಂದು ಜವಾಬ್ದಾರಿ ಇದೆ ಶಾಸಕನಾಗಿ, ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡೋದು ನನ್ನ ಗುರಿ. ಆ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಈ ಕ್ಷೇತ್ರದಲ್ಲಿ ಜಾರಿ ತಂದಿದ್ದಾರೆ. ಈಗ ಮೊನ್ನೆ ನಮ್ಮ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಈಗಾಗಲೇ 50 ಕೋಟಿ ರೂಪಾಯಿ ಅನುದಾನವನ್ನು ರಸ್ತೆ ಕಾಮಗಾರಿಗಳಿಗಾಗಿ ಮಂಜೂರು ಮಾಡಲಾಗಿದೆ. ಈ ಕಾಮಗಾರಿಗಳು ಪ್ರಾರಂಭವಾಗಿದೆ. ನಗರೋತ್ಥಾನ ಯೋಜನೆಯಲ್ಲಿ ಇಳಕಲ್ ನಗರಕ್ಕೆ 30 ಕೋಟಿ, ಆಮೇಲೆ ಹುಣಗುಂದ ನಗರಕ್ಕೆ 10 ಕೋಟಿ. ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿಯೇ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ. ನಮ್ಮಲ್ಲಿ ಕರೋಕೆ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ. ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ. ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ, ರನ್ನ ಸರ್ಕಲ್ ಹತ್ತಿರ, ರನ್ ಟಿವಿ ಆಫೀಸ್ ಕೆಳಗಡೆ, ಪುಂಡೆ ಬಿಲ್ಡಿಂಗ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.